ಹೆಸರು ಹೇಳಿ? ಪ್ರಸನ್ನ ಅಂತ. ಪ್ರಸನ್ನ, ಯಾವೂರು? ದೊಡ್ಡಸಿನ್ಕೆರೆ. ದೊಡ್ಡ ಅರಸಿನ್ಕೆರೆ ಕಡೆ ಅಲ್ಲ ಇವು ಎತ್ತುಗಳು? ಇವ್ ಫ್ಯಾಕ್ಟ್ರಿಗೆ ಹೋಗಿ ಕಬ್ಬು ಹಾಕ್ಬಿಟ್ಟು ಬರ್ತಾರದ? ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದೋದ್ರಿ ಕಬ್ಬು? 4 ಗಂಟೆಗೆ. ಇಷ್ಟೊತ್ತಾಯ್ತು, ಎಷ್ಟೀಗ 9:30 ಆಗಿದೆಯಾ? ತಿರ್ಗ ಅಷ್ಟೇನಾ, ಇನ್ನ ಇನ್ನೊಂದು ರೌಂಡ್ ಹೋಗ್ತೀರಾ ಈಗ? ಬೆಳಿಗ್ಗೆ. ಇನ್ ಬೆಳಿಗ್ಗೆನೆ ಕಡಿದಿತ್ತು. ನೀವೋ ಕಡಿಬೇಕು, ಈಗ ನೀವೇ ಕಡಿಬೇಕಾ? ಬಳ್ಳಾರಿ ಕಡಿತಾರೆ. ಎಷ್ಟನ್ನ ಹಾಕೊಂಡು ಹೋಗಿದ್ರಿ? 400. ಎಷ್ಟು ನಿಮ್ಗೆ? 400 ರೂಪಾಯಿ. ಅಲ್ಲಿಗೆ 4 ಟನ್ ಅಂದ್ರೆ 1600 ರೂಪಾಯಿ. ಇವಾಗ ಖರ್ಚು 300-400 ರೂಪಾಯಿ ಬಿಡ್ತಾವಾ ತಿಂಡಿಗೆ? ತಿಂಡಿಗೆ ಡೈಲಿ 10 ತಿಂದು ಬೇಕೇ ಬೇಕಲ್ಲ. ಎಲ್ಲಿ ತೊಗೊಂಡಿದ್ದೀವೋ? ಇವಾಗ ನಾನು 3 ವರ್ಷ ಆಯ್ತು ತಗೋಣ. 3 ವರ್ಷ ಆಯ್ತಾ? ಚೆನ್ನಾಗಿ ಕೆಲಸ ಮಾಡಿದ್ದೀರಾ. 120 ಜೊತೆನೇನ? ಇದು ಒಂಟಿ ತಗೊಂಡಿದ್ರ? ದೊಡ್ಡೇತು. ಎಷ್ಟಾಗೈತೆ ಇದು? ಎಷ್ಟಾಗೈತೆ? 1,10,000. ಎಲ್ಲಿ ತೊಗೊಂಡಿದ್ದು? ಚೆನ್ನಾಗೈತೆ, ಒಳ್ಳೆ ದೊಡ್ಡ ಸಕತ್ತಾಗಿದೆ ಇದು. ಏನು ವ್ಯಾಪಾರ ಬಂದರೆ ಕೊಡಲ್ಲ? ಕೊಡ್ತೀರಾ? ಕೈ ತಿಂಡಿ ಏನು ಕೊಡ್ತೀರಾ? ಕೈ ತಿಂಡಿ ಮಾವಲಿ ಅಣ್ಣ, ಹಿಂಡಿ, ಬಾಳ, ಬತ್ತನುಚ್ಚು. ಹಾಂ ಹಾಂ. ಮತ್ತೆ ಇದು ಕ್ಯಾಸೆ ಹೊಟ್ಟು. ಹಾಂ, ಕ್ಯಾಸೆ ಹೊಟ್ಟು ಕೊಡ್ತೀರಾ? ಹಾಂ. ಅಕ್ಕಿ ನುಚ್ಚು, ಗಂಜಿ ಮತ್ತು. ಹಾಂ ಹಾಂ. ಇನ್ನೂ ಎಷ್ಟು ತಿಂಗಳು ಇರುತ್ತೆ ಇದು ಫ್ಯಾಕ್ಟ್ರಿಯಲ್ಲಿ ಕೆಲಸ? ಹೌದಾ? ಡಿಸೆಂಬರ್ ಅಂದ್ರೆ ಒಂದು 5-6 ತಿಂಗಳು ಕೆಲಸ ಇರ್ತವೆ ಇವಕ್ಕೆ. 10 ತಿಂಗಳು ಇತ್ತಾ? ನಾವು ನಮ್ಮ ಗದ್ದೆಗಳೆಲ್ಲ ಹೊಡೆಯೋಲ್ಲ, ಉಳ್ಮೆ, ಭತ್ತದ ನಾಟಿ, ಏರು, ನೀರ್ ಗದ್ದೆ ಎಲ್ಲ ಮಾಡ್ತೇವೆ. ಅದು ಬಾಡಿಗೆ ಹೋಗ್ತೀರಾ? ನಾವು ಬಾಡಿಗೆ ಹೋಗಲ್ಲ, ಇದ್ರಲ್ಲಿ ಯಾರು ಹೋಗ್ತಾರೆ, ನಾನು ಹೋಗಲ್ಲ. ನೀವು ಹೋಗಲ್ಲ, ನೀವು ಇದು ಮಾತ್ರ ಕಬ್ ಮಾತ್ರ. ನಿಮ್ಮ ಮೊಬೈಲ್ ನಂಬರ್ ಹೇಳಿ. 7676-00-344. ವ್ಯಾಪಾರ ಬಂದ್ರೆ ಕೊಡ್ತೀರಾ? ಒಟ್ಟಿನಲ್ಲಿ ಒಂಟಿ ಆದ್ರೂ ಕೊಡ್ತೀರಾ? ಅಲ್ಲ, ಇದು ಚೆನ್ನಾಗಿದೆ. ಯಾರಾದ್ರು ಕೂಟ ಗೀಟ ಏನ ಇದ್ರೆ? ಎಷ್ಟು ಕಿಲೋಮೀಟರ್ ಆಗುತ್ತೆ ನಿಮ್ಮ ಊರಿಂದ ಅಲ್ಲಿಗೆ ಫ್ಯಾಕ್ಟ್ರಿಗೆ? 6-7 ಕಿಲೋಮೀಟರ್. 6-7 ಕಿಲೋಮೀಟರ್. ಇವಾಗ ಗದ್ದೆಯಿಂದ? ಗದ್ದೆಯಿಂದ ಒಂದು 8-9 ಕಿಲೋಮೀಟರ್. ಹಣ ಅಂದ್ರೆ 10-12-15 ಕಿಲೋಮೀಟರ್ ಗಂಟೆ ಆದ್ರೂ ಹೊಡಿತೀವಿ. ಹಣ ಹೊಡ್ತೀರಾ? ಅವಾಗ ಜಾಸ್ತಿ ಚಾರ್ಜ್ ಮಾಡ್ತೀರಾ? ಅಂದ್ರೆ ಊರದ ಲೆಕ್ಕ ಮೇಡ, ನಮ್ಮೂರಿಂದ 400, ಬೇರೆ ಊರಿಂದ ಒಂದು 600-700. ಅಣ್ಣ ಒಳ್ಳೆ ದುಡಿಮೆ ಮಾಡ್ಕೊಂತೀರಾ, ಚೆನ್ನಾಗಿ ಕಷ್ಟ ಬೀಳ್ತೀರಾ, ಅವು ಕಷ್ಟ ಬೀಳ್ತವೆ. ಅದೇ ಅದೇ. ಅಂದ್ರೆ ನಿಮ್ಮ ಊರಲ್ಲಿ ಸುಮಾರು ಒಂದು 20 ಬಂಡಿ ಇದಾವ ಈ ತರ ಕೆಲಸ ಮಾಡೋ ಗಾಡಿ ಇದಾವ? ಜಾಸ್ತಿ ಇದಾವ. 40 ಗಾಡಿ. ಆಯ್ತು ಸರ್, ಧನ್ಯವಾದಗಳು ನಿಮ್ಮ ಮಾಹಿತಿಗೆ.